ಇದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಏನು ಅಂತ. ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಸಚಿವ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಮಾಲೀಕತ್ವದ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ. ಕೋರ್ಟ್ ಸೂಚನೆಯಂತೆ ಈ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಅದರಲ್ಲಿ ಸಚಿವ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಮಾಲೀಕತ್ವದ ಕಟ್ಟಡ ಸೇರಿದಂತೆ ಹಲವು ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆದಿದ್ದು, ಕೋರ್ಟ್ ಸೂಚನೆಯಂತೆ ಈ ಅಕ್ರಮ ಕಟ್ಟಡಗಳ ತೆರವು ನಡೆದಿದೆ. ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಓಕೆ, ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ನನ್ನ ಸಹೋದ್ಯೋಗಿ ಸಮೀರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಮೀರ್, ಏನಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಮೀರ್? ಅರುಣ್, ಏನು ನಗರಸಭೆಯ ವತಿಯಿಂದ ನಗರದ ಬಿಎಂ ರಸ್ತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಇವತ್ತು ಮುಂಜಾನೆಯಿಂದನೇ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಸರಿಯಾಗಿ ಕಾರ್ಯಾಚರಣೆ 10 ಗಂಟೆಯಿಂದ ಆರಂಭವಾಯ್ತು. ಏನು 40 ಕಟ್ಟಡಗಳು ರಸ್ತೆ ನಿಯಮ ಮೀರಿ ಏನು ಒತ್ತುವರಿ ಮಾಡಿಕೊಂಡು ಫುಟ್ಪಾತ್ ನಲ್ಲಿ ಕಟ್ಟಡಗಳನ್ನು ಯಾರು ನಿರ್ಮಾಣ ಮಾಡಿದ್ರು ಆ ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ಸಹ ನೀಡಲಾಗಿತ್ತು. ಇದರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸೇರಿದಂತಹ ಔಟ್ಲೆಟ್ಗಳು ಇತ್ತು, ಜೊತೆಗೆ ಸಣ್ಣ ಪುಟ್ಟ ಹೋಟೆಲ್ಗಳು ಮಳಿಗೆಗಳು ಸಹ, ಜೊತೆಗೆ ಏನು ಸಚಿವ ಎಚ್ ಡಿ ರೇವಣ್ಣ ಇದ್ದಾರೆ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಮಾಲೀಕತ್ವಕ್ಕೂ ಸೇರಿದಂತಹ ಒಂದು ನಿವೇಶನ ಇದೆ. ಆ ನಿವೇಶನದಲ್ಲಿ ಹಳೆಯ 8 ಮಳಿಗೆಗಳಿದ್ದಾವೆ. ಆ ಮಳಿಗೆಗಳು ಸೇರಿದಂತೆ ಎಲ್ಲಾ ಕಟ್ಟಡಗಳ ತೆರವಿಗೆ ಇವತ್ತು ನಗರಸಭೆ ಮುಂದಾಗಿರುವಂತದ್ದು. ಏನು ದೊಡ್ಡ ಮಳಿಗೆಗಳು ಇಬ್ರು ಇವತ್ತು ಅದಕ್ಕೆ ಸ್ಟೇ ತಂದಿದ್ರು, ಆದ್ರೆ ಯಾವುದೇ ಮುಲಾಜಿಗೆ ಒಳಗಾಗದಂತೆ ಅಧಿಕಾರಿಗಳು ಎಲ್ಲಾ ಕಟ್ಟಡಗಳ ತೆರವಿಗೂ ಮುಂದಾಗಿದ್ದಾರೆ. ಜೊತೆಗೆ ರೇವಣ್ಣನವರಿಗೆ ಸೇರಿದಂತಹ ಅಂದ್ರೆ ಪ್ರಜ್ವಲ್ ರೇವಣ್ಣವರಿಗೆ ಸೇರಿದಂತಹ ಕಟ್ಟಡದ ತೆರವಿಗೂ ಸಹ ಮುಂದಾಗಿದ್ದಾರೆ. 8 ಕಟ್ಟಡಗಳು ಏನು ಶಿಥಿಲಾವಸ್ಥೆಯಲ್ಲಿದೆ, ಆ ಕಟ್ಟಡಗಳನ್ನು ಸಹ ಮುಲಾಜಿಲ್ಲದೆ ತೆಗೀರಿ ಅಂತ ಹೇಳಿ ಏನು ರೇವಣ್ಣನವರು ಸಹ ಹಿಂದೆ ಸೂಚನೆ ನೀಡಿದ್ರು. ಅದರಂತೆ ಅಧಿಕಾರಿಗಳು ಕಾರ್ಯಪ್ರವೃತ್ತ ಆಗಿದ್ದಾರೆ. ಇವಾಗ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಅರುಣ್. ಓಕೆ, ಏನ್ ಪುಟಗೋಸೆ ಅನ್ಸುತ್ತೆ ಅಲ್ವಾ, ಅವ್ರಿಗೆ ಏನ್ ಸಮಸ್ಯೆ ಇಲ್ಲ ಅನ್ಸುತ್ತೆ ಇದು? ಖಂಡಿತವಾಗ್ಲೂ ಅರುಣ್, ಇದು ಅಂದ್ರೆ ಆ ಕಟ್ಟಡ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ. ಆ ನಿವೇಶನದ ಬೆಲೆ ಅತ್ಯಂತ ಹೆಚ್ಚು ಬೆಲೆ ಬಾಳುವಂಥದ್ದು, ಯಾಕೆಂದ್ರೆ ಹಾಸನದ ನಗರ ಹೃದಯ ಭಾಗದಲ್ಲಿ ಇಬಿಎಂ ರಸ್ತೆಯಲ್ಲಿರುವಂತಹ ನಿವೇಶನಗಳು. ಹಾಗಾಗಿ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ನಿವೇಶನ ಅಂತಾನೆ ಹೇಳ್ಬಹುದು. ಆದ್ರೆ ಆ ಕಟ್ಟಡಕ್ಕೆ ಏನು ಈಗ ತೆರವು ಮಾಡ್ತಾ ಇದಾರೆ ಅದು ಯಾವುದೇ ಒಂದು ಬೆಲೆ ಇಲ್ಲ ಅಂತಾನು ಹೇಳ್ಬಹುದು, ಪುಟಗೋಸಿ ಅಂತಾನೆ ಹೇಳ್ಬಹುದು ವರುಣ್. ಓಕೆ ಸಮೀರ್, ಪುಟಗೋಸಿ ಮಂತ್ರಿ ಸ್ಥಾನನೇ ಪುಟಗೋಸಿ ಆಗಿರ್ಬೇಕಾದ್ರೆ ಇನ್ನದ್ಯಾವ ಕಟ್ಟಡ ಲೆಕ್ಕ, ಅದು ಪುಟಗೋಸಿನೇ ಅವರಿಗೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.